ನಾವು ನೀವು ಎಲ್ಲರೂ ಕೂಡ ಅಗ್ನಿಸಾಕ್ಷಿ ಅಂಜಲಿ ಪಾತ್ರಧಾರಿಯನ್ನ ಮಿಸ್ ಮಾಡ್ಕೊಳ್ತಿದ್ವಿ. ಅಗ್ನಿಸಾಕ್ಷಿ ಮುಗಿದು ಎಷ್ಟು ವರ್ಷ ಕಳೆದಿದೆ ಅಲ್ವಾ, ಆದರೂ ಕೂಡ ಈ ಪಾತ್ರವನ್ನು ಯಾರು ಕೂಡ ಮರೆಯಲು ಸಾಧ್ಯವಿಲ್ಲ. ಆ ಬಳಿಕ ಇವರು ಬೇರೆ ಯಾವ ಪ್ರಾಜೆಕ್ಟ್ ನಲ್ಲೂ ಕೂಡ ಕಾಣಿಸಿಕೊಂಡಿಲ್ಲ. ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳನ್ನು ಹೊಂದಿದ್ದಾರೆ ಅಂಜಲಿ ಪಾತ್ರಧಾರಿಯ ಸುಕೃತನಾಗ್. ಇದೀಗ ಇವರ ಕಡೆಯಿಂದ ಅದ್ಭುತವಾದ ಗುಡ್ ನ್ಯೂಸ್ ಸಿಕ್ಕಿದೆ. ಅದೇನಪ್ಪ ಅಂದ್ರೆ ಇದೀಗ ಮತ್ತೆ ಇವರು ನಟನೆಯತ್ತ ಮುಖ ಮಾಡಿದ್ದಾರೆ. ಈಗಾಗಲೇ ಇವರ ನಟನೆಯ ಧಾರಾವಾಹಿ ಕೂಡ ಪ್ರಸಾರ ಆಗ್ತಿದೆ. ಅದ್ಯಾವುದು ಅಂದ್ರೆ ಲಕ್ಷಣ ಎಂಬ ಧಾರಾವಾಹಿ. ಅದರಲ್ಲಿ ಶ್ರೀಮಂತ ಹುಡುಗಿಯ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ ಸುಕೃತನಾಗ್ ಅವರು. ರಿಚ್ ಹುಡುಗಿ, ಆಫೀಸ್ ಓನರ್. ಯಾವಾಗ್ಲೂ ಈಕೆ ರಿಚ್ ಆಗಿರಲು ಇಷ್ಟಪಡ್ತಾಳೆ. ಬಡವರು ಅಂದ್ರೆ ಈಕೆಗೆ ಆಗೋದಿಲ್ಲ. ಅದರಲ್ಲೂ ಕಪ್ಪಗಿರುವ ಹುಡುಗಿಯರನ್ನ ಕಂಡ್ರೆ ಈಕೆಗೆ ಸ್ವಲ್ಪನೂ ಕೂಡ ಇಷ್ಟವಾಗೋದಿಲ್ಲ. ಅವರಿಗೆ ಇನ್ಸಲ್ಟ್ ಮಾಡ್ತಾಳೆ. ತುಂಬಾ ರಿಚ್ ಆಗಿ ಬೆಳೆದು ಬಂದಂತ ಪಾತ್ರ ಸುಕೃತನಾಗ್ ಅವರದ್ದು. ಈ ರೀತಿಯ ಪಾತ್ರವನ್ನ ನಿಭಾಯಿಸುತ್ತಿದ್ದಾರೆ ಸುಕೃತನಾಗ್. ಸುಮಾರು 2 ವರ್ಷದ ಹಿಂದೆ ನಟನೆ ಮಾಡ್ತಿದ್ದವರು ಈಗ ಮತ್ತೆ ಕಿರುತೆರೆಗೆ ಎಂಟ್ರಿ ಕೊಟ್ಟಿರುವುದು ಅಭಿಮಾನಿಗಳಿಗೂ ಕೂಡ ಖುಷಿ ಸಿಕ್ಕಿದೆ. ಇವರ ಗ್ರ್ಯಾಂಡ್ ಎಂಟ್ರಿ ಕೂಡ ತುಂಬಾ ಚೆನ್ನಾಗಿದೆ. ಮೊದಲ ಎಂಟ್ರಿಯಲ್ಲೇ ಸುಕೃತನಾಗ್ ಮತ್ತು ಹೊಸ ಹೀರೋಯಿನ್ ಭೇಟಿಯಾಗಿದೆ. ಒಬ್ರು ಕಪ್ಪು ಬಣ್ಣದ ಹೀರೋಯಿನ್, ಇನ್ನೊಬ್ರು ಬಿಳಿ ಬಣ್ಣದ ಹೀರೋಯಿನ್. ಇಬ್ಬರ ನಡುವೆ ಮುಂದಿನ ಕತೆ ಸಾಗುತ್ತೆ. ನೀವು ಕೂಡ ಧಾರಾವಾಹಿಯನ್ನ ವೀಕ್ಷಣೆ ಮಾಡ್ತಿದ್ದೀರಾ, ಸುಕೃತನಾಗ್ ಅವರ ಪಾತ್ರ ಇಷ್ಟವಾಯ್ತಾ, ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇವರು ಧಾರಾವಾಹಿಯಲ್ಲಿ ನಟನೆ ಮಾಡುತ್ತಿರುವ ಅಪರೂಪದ ಕ್ಷಣಗಳ ಹೊಸ ಫೋಟೋಸ್ಗಳನ್ನ ನೀವು ಇಲ್ಲಿ ನೋಡಬಹುದು.